ಕಿತ್ತೂರು ಕರ್ನಾಟಕದತ್ತ ಜೆ ಡಿ ಎಸ್ನ ಚಿತ್ತ ಇವತ್ತು ಬೆಳಗಾವಿ ಜಿಲ್ಲೆಗೆ ಪಂಚರತ್ನ ರಥಯಾತ್ರೆ ಪ್ರವೇಶವನ್ನು ಮಾಡ್ತಾ ಇದೆ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕಿತ್ತೂರು ಕರ್ನಾಟಕದಲ್ಲಿ ಇವತ್ತು ಜೆ ಡಿ ಎಸ್ನ ಹವಾ ಮುಂದುವರಿತಾ ಇದೆ ಇಡೀ ಕರ್ನಾಟಕದಲ್ಲೇ ಜನಮನ್ನಣೆಯನ್ನು ಗಳಿಸ್ಕೊಂಡಿರುವಂತಹ ಒಂದು ಕಾರ್ಯಕ್ರಮ ಅಂತ ಇದ್ದರೆ ಅದು ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಈ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಕೋಲಾರದ ಮುಳಬಾಗಿಲಿನಿಂದ ಪ್ರಾರಂಭ ಆಗಿ ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಪ್ರವೇಶ ಆಗ್ತಾ ಇದೆ ಕೋಲಾರದ ಮುಳಬಾಗಿಲಿನಿಂದ ಪ್ರಾರಂಭ ಆಗಿದ್ದಂಥ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬೆಂಬಲ ವ್ಯಕ್ತವಾಗಿತ್ತೋ ಅಷ್ಟೇ ಜನ ಬೆಂಬಲ ಕಿತ್ತೂರು ಕರ್ನಾಟಕದತ್ತನೂ ಕೂಡ ಜನ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯ ಒಂದು ಇತಿಹಾಸವೇ ಸೃಷ್ಟಿಯಾಗುತ್ತೆ ಹೊಸ ದಿಕ್ಕೆ ಬದಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಒಂದು ಇತಿಹಾಸ ಏನಿದೆಯಲ್ಲ ರಾಜಕೀಯ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅಂತ ಈಗಾಗಲೇ ಜೆ ಡಿ ಎಸ್ನ ನಾಯಕರು ಬಹುತೇಕ ಕಡೆ ಹೇಳಿದ್ದಾರೆ ಬಹುತೇಕ ಜನರ ಈಗ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಹಾಗಾಗಿ ಎಲ್ಲ ಕಡೆಯೂ ಕೂಡ ಬಹಳ ಒಂದು ಪ್ರೀತಿಯಿಂದ ಕುಮಾರಸ್ವಾಮಿಯವ್ರನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ ಕೇವಲ ಹಳೆ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತ ಜೆ ಡಿ ಎಸ್ ಪಕ್ಷ ಅಂತ ವಿರೋಧಿಗಳು ಯಾವಾಗಲೂ ಟೀಕೆ ಇದ್ದರು ಆದರೆ ಅವರ ಟೀಕೆಗೆ ಇವತ್ತು ಅವರೇ ನಡುಗುವಂತೆ ಆಗ್ತಾ ಇದೆ ಈ ಕಾರ್ಯಕ್ರಮ ಈ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ಒಂದು ಮನ ಪರಿವರ್ತನೆ ಆಗಬೇಕು ಜನರಿಗೆ ಅರಿವನ್ನು ಮೂಡಿಸಬೇಕು ಪಂಚರತ್ನ ರಥಯಾತ್ರೆಯ ಈ ಐದು ಅಂಶಗಳಿದೆಯಲ್ಲ ಶಿಕ್ಷಣ ಆರೋಗ್ಯ ಮತ್ತು ರೈತ ಚೈತನ್ಯ ಮಹಿಳಾ ಸಬಲೀಕರಣ ವಸತಿ ಆಸರೆ ಹೀಗೆ ಈ ಐದು ಅಂಶಗಳು ಜನಗಳಿಗೆ ಮುಟ್ಟಬೇಕು ಅಂತ ಎಲ್ಲ ಕಡೆಯೂ ಕೂಡ ಈಗ ಶಕ್ತಿ ಪ್ರದರ್ಶನದ ಜೊತೆಗೆ ಮನ ಪರಿವರ್ತನೆ ಆಗುವಂತಹ ಒಂದಿಷ್ಟು ಸಾರ್ವಜನಿಕ ಸಭೆ ಸಂವಾದಗಳನ್ನು ಕೂಡ ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಗ್ರಾಮ ವಾಸ್ತವ್ಯ ಕೂಡ ಅವರು ಮಾಡ್ತಾ ಇದ್ದಾರೆ ಗ್ರಾಮ ವಾಸ್ತವ್ಯ ಮಾಡೋದರಿಂದ ಭಾಳಷ್ಟು ಜನಗಳಿಗೂ ಕೂಡ ಈಗ ಸಮಸ್ಯೆಗಳನ್ನು ಹೊತ್ತು ಕುಮಾರಸ್ವಾಮಿ ಅವರ ಹತ್ರ ಬರ್ತಾ ಇದ್ದಾರೆ